ಇದ್ದಾರೆ ಬಂಧುಗಳೇ. ಸನ್ಮಾನ್ಯ ಶ್ರೀ ಮೋದಿಜಿ ಅವರು ಮೂರನೇ ಬಾರಿ ಹ್ಯಾಟ್ರಿಕ್ ಪ್ರಧಾನಮಂತ್ರಿಗಳು ಆಗುವುದು ಖಚಿತ. ಇದು ಸೂರ್ಯಚಂದ್ರರಷ್ಟೇ ಸಾಧ್ಯ ಬಂಧುಗಳೇ. ನಮ್ಮ ದೇಶದ ರಕ್ಷಣೆಗಾಗಿ, ನಮ್ಮ ದೇಶದ ಅಭಿವೃದ್ಧಿಗಾಗಿ ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಿ ಆಗಲಿದ್ದಾರೆ ಮೋದಿಜಿ ಅವರು. ಬಂಧುಗಳೇ, ನಿಮ್ಮೆಲ್ಲರಿಗೂ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ ಬಂಧುಗಳೇ. ಕಾಂಗ್ರೆಸ್ ಪಕ್ಷದವರಿಗೆ ನಾವೆಲ್ಲರೂ ಒಂದು ಪ್ರಶ್ನೆ ಮಾಡೋಣ. ಅವ್ರು ಏನ್ ಅನ್ಕೊಂತ ಇದ್ದಾರೆ, ಅವ್ರು ಏನು ಕೊಡ್ತಾ ಇದಾರಲ್ಲ ಈ ಗ್ಯಾರಂಟಿ ಕಾರ್ಡ್ಗಳಿಗೆ, ನಾವು ಅವ್ರು ಏನು ಹೇಳಿದವರನ್ನ ಕೇಳ್ಕೊಂಡು ಅವ್ರ ಹಿಂದೆ ಬರ್ಲಿಕ್ಕೆ ನಮ್ಮ ಭಾರತದ ಪ್ರಜೆಗಳನ್ನು ಕುರಿಗಳಂತ ಭಾವಿಸ್ತಾ ಇದ್ದಾರೆ. ನಾವು ಕುರಿಗಳ ಇಲ್ಲಲ್ಲ, ನಾವು ಹುಲಿಗಳು. ಯಾಕಂದ್ರೆ ನಮ್ಮ ಕಷ್ಟದಿಂದ ನಾವು ದುಡ್ಕೊಂತ ಇದ್ದೀವಿ, ಸ್ವಾಭಿಮಾನದಿಂದ ಬದುಕ್ತಾ ಇದೀವಿ ಬಂಧುಗಳೇ. ನಾವೆಲ್ಲರೂ ಈ ಚುನಾವಣೆ ಮೂಲಕ ನಾವು ಕುರಿಗಳಲ್ಲ, ಭಾರತ ಪ್ರಜೆಗಳಲ್ಲ, ಹುಲಿಗಳಂತ ನಾವು ನಿರೂಪಣೆ ಮಾಡ್ಬೇಕು ಬಂಧುಗಳೇ. ಇವತ್ತು ಅಧಿಕಾರಕ್ಕೋಸ್ಕರ ಅವರು ನಮ್ಮ ಸರ್ಕಾರವನ್ನು ಕೈಗೆ ತಗೊಳ್ಳೋಕೋಸ್ಕರ ಸುಳ್ಳು ಭರವಸೆಗಳನ್ನ, ಗ್ಯಾರಂಟಿ ಕಾರ್ಡ್ಗಳನ್ನ ಕೊಡ್ತಾ ಇದ್ದಾರೆ. ಇದರ ಮೂಲಕ ನಮ್ಮ ದೇಶದ ಆರ್ಥಿಕ ಸ್ಥಿತಿ, ಅವರು ಏನು ಕೊಯ್ತಾ ಇದ್ದಾರಲ್ಲ, ಅವ್ರು ಏನ್ ನಾವು ಮತ ನೀಡ್ತೀವೋ ನಮ್ಮ ದೇಶದ ಭಾರತ ಸರ್ಕಾರದ ಖಜಾನೆ ಖಾಲಿ ಆಗುತ್ತೆ ಬಂಧುಗಳೇ. ನಾವೆಲ್ಲರೂ ಮತ ನೀಡ್ಬೇಕಾ, ನಮ್ಮ ಖಜಾನೆ ಖಾಲಿ ಆಗ್ಬೇಕಾ? ಇಲ್ಲ ಅಲ್ಲ, ನಾವು ಮತ ಹಾಕಬಾರದು. ಯಾಕಂದ್ರೆ ಗ್ಯಾರಂಟಿ ಕಾರ್ಡ್ಗಳಿಗೆ ನಾವು ಮರಳಾಗಬಾರದು, ಮೋಸ ಹೋಗಬಾರದು ಬಂಧುಗಳೇ. ಇನ್ನೊಂದು ಮುಖ್ಯವಾದ ವಿಷಯ, ಇವತ್ತು ಇಷ್ಟೊಂದು ಜನ ಅಕ್ಕ ತಂಗಿಯರು ಅಣ್ಣ ತಮ್ಮಂದರೆಲ್ಲ ಇಲ್ಲಿ ಸೇರಿದ್ದಾರೆ. ವಿಶೇಷವಾಗಿ ನಮ್ಮ ಅಣ್ಣ ಬಸವಣ್ಣನವರು ಒಂದು ಮಾತು ಹೇಳಿದ್ದಾರೆ ಬಂಧುಗಳೇ, ಕಾಯಕವೇ ಕೈಲಾಸ. ನಾವೇನು ಕಷ್ಟಪಟ್ಟು ನಾವು ದುಡಿತೀವಲ್ಲ ಅದೇ ನಮ್ಗೆ. ಇವತ್ತು ನೀವೆಲ್ಲ ಅಕ್ಕ ತಂಗಿಯರು ಇದ್ದೀರಿ. ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ಮುದ್ರಾ ಯೋಜನೆ ಅಡಿಯಲ್ಲಿ 20 ಲಕ್ಷ ಹಣವನ್ನು ಕೊಡ್ತಾ ಇದ್ದಾರೆ, ಸಾಲವನ್ನು ಕೊಡ್ತಾ ಇದ್ದಾರೆ ಕಡಿಮೆ ಬಡ್ಡಿ ದರದಲ್ಲಿ. ಇನ್ನೊಂದು ಲಖಪತಿ ದೀದಿ ಯೋಜನೆಯಲ್ಲಿ 50 ಲಕ್ಷದವರೆಗೆ ಸಾಲ ಹಣವನ್ನು ಕೊಡ್ತಾ ಇದ್ದಾರೆ ಕಡಿಮೆ ಬಡ್ಡಿ ದರದಲ್ಲಿ. ಇಷ್ಟೊಂದು ಜನ ಅಕ್ಕ ತಂಗಿಯರು ನೀವೆಲ್ಲ ನೆನ್ಪಿಟ್ಕೊಳ್ರಿ, ಅವ್ರೇನು ಕೊಡ್ತಾ ಇದಾರಲ್ಲ, 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ ದಯಮಾಡಿ ಮೋಸ ಹೋಗ್ಬೇಡ್ರಿ, ಮರಳಾಗ್ಬೇಡ್ರಿ. ಇವತ್ತು 50 ಲಕ್ಷ ನಿಮಗೆ ಕೈಗೆ ಸಿಗ್ತಾ ಇದೆ ಅಂದ್ರೆ ನೀವೇ ಒಂದು ಉದ್ಯಮೆಯನ್ನು ಸ್ಥಾಪನೆ ಮಾಡ್ಕೋಬಹುದು, ನೀವೇ ನಿಮ್ಮ ಕಾಲ್ ಮೇಲೆ ನಿಂತ್ಕೋಬಹುದು, ನೀವೇ 4 ಜನಕ್ಕೆ ಉದ್ಯೋಗಗಳನ್ನು ಕೊಡಬಹುದು ಅಲ್ಲ. ಇದರಿಂದ ನಿಮ್ಮ ಮಕ್ಕಳಿಗೆ ಮುಂದಿನ ಏನು ಜೀವನ ತೋರಿಸ್ತೀರಲ್ಲ ಒಳ್ಳೆ ಜೀವನ ಆಗುತ್ತೆ ಬಂಧುಗಳೇ. ಇವತ್ತು ನೀವೇ 1 ವರ್ಷಕ್ಕೆ 7 ಲಕ್ಷವನ್ನು ನೀವೇ ದುಡ್ಕೋಬಹುದು. ಇವೆಲ್ಲ ನೀವೆಲ್ಲ ನೆನ್ಪಿಟ್ಕೋಬಹುದ್ರಿ. ಏನಂದ್ರೆ ಇವತ್ತು ನಮ್ಮ ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಸನ್ಮಾನ್ಯ ಶ್ರೀ ಶ್ರೀರಾಮುಲು ಅಣ್ಣನವರು ಅಭ್ಯರ್ಥಿಯಾಗಿ ನಿಂತ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಬಳ್ಳಾರಿಯ ಅಭ್ಯರ್ಥಿ ನಮಗೆ ಯಾರಾಗ್ಬೇಕಮ್ಮ? ಸಂಸದರು ಬಳ್ಳಾರವರಾಗ್ಬೇಕಾ? ಆಗ್ಬೇಕಲ್ಲ. ಸಂಡೂರಿನವರು ತುಕಾರಾಮ್ ಅವರು ಕಾಂಗ್ರೆಸ್ನಿಂದ ನಿಂತಿದ್ದಾರೆ, ನಮಗೇನು ಪ್ರಯೋಜನ ಇಲ್ಲ. 24 ಗಂಟೆ ನಿಮಗೆ ಸಿಗೋದು ಶ್ರೀರಾಮುಲು ಅಣ್ಣನವರು. ಯಾಕಂದ್ರೆ ಇರೋದು ಅವರು ಬಳ್ಳಾರಿಯಲ್ಲಿ, ನಿಮಗೆ ಅವರು ಗೊತ್ತು. 30 ವರ್ಷಗಳಿಂದ ಅವರು ಶಾಸಕರಾಗಿ, ಸಂಸದರಾಗಿ, ಸಚಿವರಾಗಿ ಸೇವೆ ಮಾಡಿದ್ದಾರೆ ನಮ್ಮ ಬಳ್ಳಾರಿಗೆ. ನೀವೆಲ್ಲ ಒಂದೇ ಒಂದು ನೆನ್ಪಿಟ್ಕೊಳ್ರಿ, ನಮ್ಮ ಬಳ್ಳಾರಿ ಅವರು ಗೆಲ್ಲಬೇಕು. ಅದು ನಮ್ಮ ಮೋದಿಜಿ ಅವರ ಸೇನಾನಿಯಾಗಿ, ಬಳ್ಳಾರಿಯ ಸೇನಾನಿಯಾಗಿ 400 ಸೀಟು ನಾವು ಗೆಲ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಬಳ್ಳಾರಿ ಇರ್ಬೇಕಾ ಇಲ್ಲ? ನಮ್ಮ ಬಳ್ಳಾರಿ ಇರಬೇಕು. ನಮ್ಮ ಬಳ್ಳಾರಿ ಇರೋದೇ ನಮ್ಮ ಹೆಮ್ಮೆ. ಭಾರತಕ್ಕೆ ಮೋದಿ, ಬಳ್ಳಾರಿಗೆ ಹೇಳ್ರಿ ಶ್ರೀರಾಮುಲು. ಭಾರತಕ್ಕೆ ಮೋದಿ, ಬಳ್ಳಾರಿಗೆ ಶ್ರೀರಾಮುಲು. ತಮ್ಮೆಲ್ಲರನ್ನು ನನ್ನ ಕೈ ಮುಗಿದು ಒಂದೇ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಬಂಧುಗಳೇ. ದಯಮಾಡಿ ತಾವೆಲ್ಲರೂ ಅಮ್ಮ ಮತ ಅಮೂಲ್ಯವಾದ ಮತಗಳನ್ನು ಹಾಕಿ ಹಾಕಿಸಿ ಶ್ರೀರಾಮುಲು ಅಣ್ಣನವರನ್ನ ಅತ್ಯಂತ ಮತಗಳ ಅಂತರದಿಂದ, ಎಷ್ಟು ಮತಗಳ ಅಂತರದಿಂದ ಗೆಲ್ಲಿಸ್ತೀರಿ? 7 ಲಕ್ಷ? 3 ಲಕ್ಷ? ಏನು ಕೈ